ಹಾಯ್, ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಪ್ರತಿಯೊಬ್ಬ ಕನ್ಸಲ್ಟೆಂಟ್ ಸ್ನೇಹಿತರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೀಕಾಂತ್, ರೀಜನಲ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಟ್ರೈನರ್. ನಿಮ್ಮೆಲ್ಲರಿಗೂ ಕೂಡ ಆಜಾದಿ ಕಿ ಪಾಠಶಾಲಾ ಕಾರ್ಯಕ್ರಮಕ್ಕೆ ಹಾಗೂ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಬಯಸ್ತಾ, ಪ್ರತಿ ಬುಧವಾರ ಎಂದಿನಂತೆ ನಾವು ವೆಲ್ನೆಸ್ ಪ್ರಾಡಕ್ಟ್ಗಳ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ. ಸೊ ಅಗಾಧವಾದ ವೆಲ್ನೆಸ್ ಪ್ರಾಡಕ್ಟ್ಗಳಲ್ಲಿರುವಂತಹ ಕೆಲವು ಕ್ಯಾಟಗರೀಸ್ ಅನ್ನು ಇವತ್ತು ತಗೊಂಬಂದಿದ್ದೀನಿ. ಮುಖ್ಯವಾಗಿ ವಿಶೇಷವಾಗಿ ನಾವು ಇವತ್ತು ಫೋಕಸ್ ಮಾಡ್ತಿರೋದು ನಮ್ಮ ಹೃದಯದ ಆರೋಗ್ಯ, ಹೃದಯದ ಆರೋಗ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟ್ಗಳು ಹಾಗೂ ಮೆದುಳಿನ ಆರೋಗ್ಯ. ಮೋದಿ ಕೇರ್ ಅಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಗಳು ಮೆದುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸಹಾಯಕ್ಕೆ ಬರುತ್ತೆ ಅನ್ನೋದನ್ನ ನಾವು ಮಾತಾಡ್ಕೊಳ್ತೀವಿ. ಸೊ ಇನ್ನೂ ಕೂಡ ನಿಮ್ಮ ತಂಡದವರಿಗೆ, ನಿಮ್ಮ ಹೊಸ ಹೊಸ ಸ್ನೇಹಿತರಿಗೆ ನೀವು ಈ ಒಂದು ಲಿಂಕ್ ಅನ್ನ ಕಳಿಸಿಲ್ಲ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಕಳಿಸಿ, ಅವರು ಕೂಡ ಈ ತರಬೇತಿಯ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಅಚ್ಚುಕಟ್ಟಾಗಿ ಒಂದೊಳ್ಳೆಯ ವಿಷಯಗಳನ್ನು ನಾನು ನಿಮಗೆ ರವಾನೆ ಮಾಡ್ತೀನಿ. ಒಂದು 20-30 ನಿಮಿಷಗಳ ಕಾಲ ನಿಮ್ಮ ತಾಳ್ಮೆಯಿಂದ ಈ ಕಾರ್ಯಕ್ರಮ ಕೇಳಿಸ್ಕೊಳ್ಳಿ. ನಿಮಗೆ ಗೊತ್ತಾಗತ್ತೆ ಯಾವ ಪ್ರಾಡಕ್ಟ್ಗಳು ಸೊ ಈ ಒಂದು ನಿಟ್ಟಲ್ಲಿ ನಾವು ರೆಕಮೆಂಡ್ ಮಾಡಬಹುದು, ಯಾವ ರೀತಿ ಬಳಸಬೇಕು, ಏಕೆ ಬಳಸಬೇಕು ಅನ್ನೋದನ್ನ ಕಲ್ತ್ಕೊಳ್ತೀವಿ. ಸೊ ಒಂದೊಂದೇ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ ಸ್ನೇಹಿತರೆ. ಹಾಗಾದ್ರೆ ನಾನು ಈಗ ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮಾನವನ ದೇಹದಲ್ಲಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಮಾನವನ ದೇಹದಲ್ಲಿ ಅತಿ ಒಂದು ಶ್ರೇಷ್ಠವಾದ ಅಂಗ ಹಾಗೂ ಅದರ ಜೊತೆಗೆ ತುಂಬಾ ಹಾರ್ಡ್ ವರ್ಕ್ ಮಾಡುವಂತಹ ಒಂದು ಆರ್ಗನ್ ಏನಾದರೂ ಇದ್ರೆ ನಾನು ಅದಕ್ಕೆ ಹೆಚ್ಚು ಒತ್ತು ಕೊಡೋದು ಹೃದಯ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಒಂದು ಸಮಸ್ಯೆಗಳು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಡ್ತಿರುವಂಥದ್ದು. ಅಂಡ್ ದುರಾದೃಷ್ಟವಶಾತ್ ಭಾರತದ ಮೂಲದ ಜನರಿಗೆ, ಏನು ಭಾರತದ ವಾಸಿಗಳಿಗೆ, ಭಾರತದಲ್ಲಿ ವಾಸಿಸುವಂತ ಜನರಿಗೆ, ಭಾರತದ ಮೂಲದವರಿಗೆ ನಮಗೆ ಸಾಕಷ್ಟು ಒಂದು ಅತಿ ಬೇಗ ಹೃದಯ ಸಂಬಂಧಿ ಕಾಯಿಲೆಗಳು ನಮಗೆ ಸೊ ಸಂಭವಿಸುವಂತಹ ಒಂದು ಪ್ರಮೇಯ ಹೆಚ್ಚಿರೋದ್ರಿಂದ ಹುಷಾರಾಗಿರಬೇಕಾಗತ್ತೆ. ಸೊ ಹಲವು ಕಾರಣಗಳು ಹಲವು. ಒಮ್ಮೆಲೆ ಕೆಲವರು ಹೇಳ್ತಾ ಇರ್ತಾರೆ ಹೃದಯದ ಬಡಿತದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ಕೆಲವರಲ್ಲಿ ಕಂಡು ಬರಬಹುದು ದೇಹದಲ್ಲಿ ಅಧಿಕ ರಕ್ತದ ಒತ್ತಡ, ಕೆಲವರಲ್ಲಿ ಹೈಪರ್ ಟೆನ್ಷನ್ ನ ಸಮಸ್ಯೆಗಳು, ಕೆಲವರಲ್ಲಿ ಸ್ಟ್ರೋಕ್ ಆಗುವಂಥದ್ದು, ಕೆಲವರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯ ನೋಡ್ತೀವಿ. ಬಟ್ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಕ್ಕಿಂತ ಮುಂಚೆ ಮೊದಲು ಆ ಹೃದಯದ ಒಂದು ಪ್ರಾಮುಖ್ಯತೆ, ಅದರ ಕೆಲಸ ಏನು ಅಂತ ತಿಳ್ಕೊಂಡಾಗ ನಮಗೆ ಸುಲಭ ಆಗುತ್ತೆ ಏಕೆ ಈ ರೀತಿ ಸಮಸ್ಯೆಗಳು ನಮಗೆ ಸಂಭವ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅದನ್ನ ದೂರ ಹೇಗೆ ಇಡಬೇಕು ಅನ್ನೋದು ಕೂಡ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸ್ನೇಹಿತರೆ, ಇವತ್ತು ಪ್ರತಿ 1 ನಿಮಿಷಕ್ಕೆ 4 ಲೀಟರ್ ರಕ್ತವನ್ನ ಅದು ಪಂಪ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಪಂಪ್ ಮಾಡುವ ಅಂಗ ಅಂತಾನು ಕರಿತೀವಿ. ಏನು ಪ್ರತಿ ನಿಮಿಷಕ್ಕೆ 4 ಲೀಟರ್ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಂದ ತೆಗೆದುಕೊಂಡು ಇವತ್ತು ನಮ್ಮ ಪ್ರತಿಯೊಂದು ಭಾಗಕ್ಕೂ ಪಂಪ್ ಮಾಡಬೇಕು. ಆಕ್ಸಿಜಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಆಮ್ಲಜನಕ ಯುಕ್ತ ರಕ್ತವನ್ನ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ತಲುಪಿಸೋದಕ್ಕೆ ನಮಗೆ ಇದು ಅವಶ್ಯಕವಾಗಿ ಇದು ಕೆಲಸ ಮಾಡ್ತಿರಬೇಕು. ಹಾಗೂ ಅದರ ಜೊತೆಗೆ ಪ್ರತಿ ದಿವಸ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 1 ಲಕ್ಷಕ್ಕೂ ಅಧಿಕ ಬಾರಿ ಹೃದಯ ಬಡಿತ ಆಗಲೇಬೇಕಾಗತ್ತೆ. ಇದು ನಿಲ್ಲದೆ ಸತತವಾಗಿ ನಡೆಯುವಂತಹ ಕೆಲಸ ಅಲ್ವಾ? ಸೊ ಇಂಥ ಒಂದು ಪ್ರಮೇಯದಲ್ಲಿ ಇಷ್ಟು ಕೆಲಸ ಮಾಡ್ಕೋಬೇಕಾದ್ರೆ, ಯಾವುದೇ ಒಂದು ರೆಸ್ಟ್ ಕೊಡದ ಹಾಗೆ ಸತತವಾಗಿ ನಮ್ಮ ಹೃದಯಕ್ಕೆ ಇಷ್ಟು ಕೆಲಸ ಕೊಡಬೇಕಾದ್ರೆ ಹಲವು ಸಮಸ್ಯೆಗಳು, ದಡೋತಿ ದೇಹ, ಬಜುತನ, ರಕ್ತದಲ್ಲಿ ಕೊಲೆಸ್ಟ್ರಾಲ್ನ ಅತಿ ಹೆಚ್ಚಿನ ಕೆಟ್ಟ ಕೊಲೆಸ್ಟ್ರಾಲ್ನ ಚಲಾವಣೆ, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗುವುದು, ಈ ರೀತಿ ಫ್ಲೋ ಅನ್ನು ಅಡ್ಡಿಪಡಿಸಿದಾಗ, ರಕ್ತ ಚಲಾವಣೆಯನ್ನು ಅಡ್ಡಿಪಡಿಸಿದಾಗ ನಮಗೆ ಹಲವು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಈ ಪ್ರಮೇಯದಲ್ಲಿ ನಾನು ಇವತ್ತು ನಿಮಗೆ ಮುಂದೆ ಮಾತಾಡ್ತಾ ಇದ್ದೀನಿ ನಮ್ಮ ಮೋದಿ ಕೇರ್ನ ಗಾರ್ಲಿಕ್ ಪಲ್ಸ್ ಅನ್ನುವಂತಹ ಒಂದು ವಿಶೇಷವಾದ ಉತ್ಪನ್ನ. ಏಕೆ? ಸೊ ಯಾವ ಗ್ರಾಹಕರಲ್ಲಿ ಅಥವಾ ನಮಗೆ ಸಂಬಂಧಪಟ್ಟ ಸ್ನೇಹಿತರಲ್ಲಿ ರಕ್ತದಲ್ಲಿ ಹೆಚ್ಚುವರಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗಿದೆ ಹಾಗೂ ಚಲಾವಣೆಯಲ್ಲಿದೆ ಅಂತ ಕಂಡು ಬಂದ್ರೆ ನಾವು ಇಮ್ಮಿಡಿಯೇಟ್ ಆಗಿ ನಮ್ಮ ಮನೆ ಮದ್ದು ಅಥವಾ ಮನೆಯ ವಿಸ್ಮಯಕಾರಿ ಮೂಲಿಕೆ ಅಂತ ಹೇಳ್ತೀವಿ ಬೆಳ್ಳುಳ್ಳಿಯನ್ನ ನಾವು ನೆನಪಿಸ್ಕೋಬಹುದು. ಇದನ್ನ ರಕ್ತವನ್ನ ಹದ ಮಾಡುವಂತಹ ಮೂಲಿಕೆ, ರಕ್ತವನ್ನ ತೆಳು ಮಾಡುವಂತಹ ಮೂಲಿಕೆ ಅಂತಲೂ ನಾವು ಕರಿತೀವಿ. ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಮ್ಮ ಮೋದಿ ಕೇರ್ ಕಂಪನಿ ನಮ್ಮ ಮುಂದೆ ಈ ಒಂದು ಗಾರ್ಲಿಕ್ ಒಂದು ವಿಶೇಷ ಗುಣಗಳನ್ನ ನಮಗೆ ಕೊಟ್ಟಿದೆ. ಆಂಟಿ ಫಂಗಲ್, ಆಂಟಿ ವೈರಲ್ ವೈರಲ್ ಪ್ರಾಪರ್ಟೀಸ್ ಕೂಡ ಇರೋದ್ರಿಂದ ಮತ್ತಷ್ಟು ದೇಹಕ್ಕೆ ಪ್ರಯೋಜನಕಾರಿಯಾಗಿ ಪರಿಣಮಿಸಲಿದೆ. ಆ ಒಂದು ಪ್ರಮೇಯದಲ್ಲಿ ನೋಡಿದಾಗ
ಯಾವುದೇ ಗ್ರಾಹಕರಿಗೂ ಕೂಡ ಈ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಅಂಡ್ ಹೃದಯದ ಮೇಲೆ ಉಂಟಾಗುವಂತಹ ಪ್ರಭಾವವನ್ನ ಕಡಿಮೆಗೊಳಿಸೋದಕ್ಕೆ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡೋದಕ್ಕೆ ನಾವು ಖಂಡಿತ ಇದನ್ನ ಬಳಸ್ಕೋಬಹುದು ಸ್ನೇಹಿತರೆ. ಇನ್ನು ಪ್ಲಾಕ್ ಫಾರ್ಮೇಷನ್ ಇನ್ ದ ಆರ್ಟರಿ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಉಂಟಾಗುವಂತಹ ಬ್ಲಾಕೇಜಸ್ ಅನ್ನ ಕಡಿಮೆ ಮಾಡೋದಕ್ಕೂ ಕೂಡ ನಮಗೆ ವಿಶೇಷವಾಗಿ ಈ ಉತ್ಪನ್ನ ನಮಗೆ ಸಹಾಯಕ್ಕೆ ಬರ್ತದೆ. ಸೊ ನೀವು ಇದನ್ನ ಖಂಡಿತ ಮನದಟ್ಟು ಮಾಡ್ಕೋಬಹುದು. ಇನ್ನು ಯಾವಾಗ ಕೊಲೆಸ್ಟ್ರಾಲ್ ಅನ್ನ ರಕ್ತದಲ್ಲಿ ಕಡಿಮೆ ಮಾಡ್ತಾ ಅಥವಾ ತೆಳು ಮಾಡ್ತಾ ಹೋಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಾರ ಸುಗಮಗೊಳ್ತದೆ, ಡ್ಯಾಮೇಜ್ ಆಗೋದು ನಾಳಗಳ ಮೇಲೆ ಅದನ್ನು ತಡೆಗಟ್ತದೆ. ಅದಕ್ಕೋಸ್ಕರ ನಾವು ಗಾರ್ಲಿಕ್ ಪಲ್ಸ್ ಅನ್ನ ವಿಶೇಷವಾಗಿ ಈ ಪ್ರಮೇಯದಲ್ಲಿ ಅಥವಾ ಈ ಪರಿಸ್ಥಿತಿಗಳಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೂ ಕೊಡೋದಕ್ಕೆ ಇಷ್ಟಪಡ್ತೀವಿ. ಅದು ಮಾತ್ರವಲ್ಲದೆ ನಮಗೆ ಪ್ರತಿನಿತ್ಯ ಪದೇ ಪದೇ ಕಾಡುವಂತಹ ನೆಗಡಿ ಶೀತ ಕಫ ಕೆಮ್ಮುಗಳು ಹಾಗೂ ಉಂಟಾಗುವಂತಹ ಅಲರ್ಜಿಗಳನ್ನ ಕೂಡ ಕಡಿಮೆಗೊಳಿಸುವುದರಲ್ಲಿ ಗಾರ್ಲಿಕ್ ಪಲ್ಸ್ ನಮಗೆ ತುಂಬಾ ಸಹಾಯಕ್ಕೆ ಬರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಸೊ ಯಾವುದೇ ಗ್ರಾಹಕರಿಗೂ ಕೂಡ ಅಧಿಕ ರಕ್ತದ ಒತ್ತಡವನ್ನು ಹತೋಟಿಯಲ್ಲಿಡಬೇಕು. ಸೊ ಈ ಒಂದು ಸಕ್ಕರೆಯನ್ನ ರಕ್ತದಲ್ಲಿ ನಿಯಂತ್ರಣ ಮಾಡಬೇಕಾಗತ್ತೆ ಹಾಗೂ ರಕ್ತನಾಳಗಳನ್ನು ಶುದ್ಧವಾಗಿ ಇಟ್ಕೋಬೇಕು. ಹೃದಯಕ್ಕೆ ಯಾವುದೇ ರೀತಿ ದುಷ್ಪರಿಣಾಮ ಉಂಟಾಗದ ಹಾಗೆ ದೇಹಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯಗಳನ್ನು ಒದಗಿಸೋದಕ್ಕೆ ವಿಶೇಷವಾಗಿ ಒಂದು ಸಾಫ್ಟ್ ಜೆಲ್ ಅಲ್ಲಿ ಇದನ್ನ ಇಟ್ಟುಕೊಡ್ತಾರೆ. ಊಟದ ನಂತರ ಬೆಳಿಗ್ಗೆ ಒಂದು ರಾತ್ರಿ ಒಂದು ಇದನ್ನ ಸೇವಿಸುವುದರ ಮೂಲಕ ಇದರ ಪ್ರಯೋಜನಗಳನ್ನು ತಗೋಬಹುದು. 12 ವರ್ಷದ ಮೇಲ್ಪಟ್ಟಿರುವಂತಹ ಯಾವುದೇ ಗ್ರಾಹಕರು ಇದನ್ನ ಬಳಸಬಹುದು ಸ್ನೇಹಿತರೆ. ಉಪಯೋಗ ಅನ್ಕೊಂತೀನಿ. ಸೊ ಬೆಳ್ಳುಳ್ಳಿಯಲ್ಲಿ ಅಷ್ಟು ವಿಸ್ಮಯಕಾರಿ ಗುಣಗಳಿದೆ, ರಕ್ತವನ್ನ ಶುದ್ಧ ಮಾಡೋದು, ರಕ್ತವನ್ನ ತೆಳು ಮಾಡೋದು ಅಂಡ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದು. ಸೊ ಹಿಂದೆ ಈ ಒಂದು ಪ್ರಯೋಜನಗಳನ್ನ ತಲುಪಿಸುವ ವ್ಯವಸ್ಥೆ ಮಾಡಿ ಸಾಕಷ್ಟು ಮಾತನಾಡಿ ಅಂಡ್ ಇದರ ಜೊತೆಗೆ ಮತ್ತೊಂದು ತುಂಬಾ ಉಪಯುಕ್ತಕಾರಿ ಒಂದು ಉತ್ಪನ್ನ ಅಂತ ಹೇಳಿದ್ರೆ ಕಾರ್ಡಿಯೋ ಆಕ್ಟಿವ್ ಅಂತ ಹೇಳುವಂಥದ್ದು. ಸೊ ವಿಶೇಷವಾಗಿ ನಮ್ಮಲ್ಲಿ ತುಂಬಾ ಜನ ಗ್ರಾಹಕರು ಈಗಾಗಲೇ ಆಲ್ರೆಡಿ ಕೆಲವು ಸಮಸ್ಯೆಗಳನ್ನು ಅನುಭವಿಸುವಂಥವರು ಅತಿಯಾದ ಒತ್ತಡದಿಂದ, ಅಧಿಕ ರಕ್ತದ ಒತ್ತಡದಿಂದ ಅಥವಾ ಜೀವನ ಶೈಲಿಯ ಗುಣಮಟ್ಟ ಸರಿ ಇಲ್ಲದೆ ಇರೋದ್ರಿಂದ. ಸೊ ಈ ಒಂದು ಬಿಸಿ ಲೈಫ್ ಸ್ಕೆಡ್ಯೂಲ್ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಂಡ್ರೆ ಸೊ ನಮ್ಮ ದೇಹದಲ್ಲಿ ಹಲವಾರು ಅಂಶಗಳಲ್ಲಿ ವ್ಯತ್ಯಾಸ ಕಂಡು ಬರುವಂಥದ್ದು. ಈವನ್ ಉಸಿರಾಟ ಸರಿಯಾದ ರೀತಿಯಲ್ಲಿ ಉಸಿರಾಟ ಮಾಡೋದಕ್ಕೂ ಕೂಡ ನಮಗೆ ಇವತ್ತು ಸಮಯ ಕಡಿಮೆ ಇದೆ. ಅಂಡ್ ಅದಲ್ಲದೆ ನಮ್ಮ ದೇಹದ ಮೇಲೆ ಸಾಕಷ್ಟು ದುಷ್ಪರಿಣಾಮ, ಬಿಕಾಸ್ ನಮ್ಮ ಜೀವನ ಶೈಲಿ, ನಾವು ಊಟದ ಪದ್ಧತಿ, ನಮ್ಮ ದುಶ್ಚಟಗಳಿಂದ ಕೂಡ ಇವತ್ತು ಹಲವಾರು ರೀತಿಯಲ್ಲಿ ಹೃದಯದ ಮೇಲೆ ಪ್ರಭಾವ ಬೀರ್ತಾ ಇದೆ. ಕೆಲವು ಸಮಸ್ಯೆಗಳಲ್ಲಿ ಒಂದಷ್ಟು ಅಂಶಗಳನ್ನ ಮಾತನಾಡೋದಾದ್ರೆ ಸಾಕಷ್ಟು ಕಸ್ಟಮರ್ಗಳು ಗ್ರಾಹಕರು ಮಾತನಾಡುವಂಥದ್ದು ಹೃದಯ ಬಡಿತದಲ್ಲಿ ಏರುಪೇರು, ಉಸಿರಾಟದಲ್ಲಿ ವ್ಯತ್ಯಯ ಉಂಟಾಗುವಂಥದ್ದು, ರಕ್ತದ ಒತ್ತಡದಲ್ಲಿ ವ್ಯತ್ಯಾಸ ಕಂಡು ಬರುವಂಥದ್ದು, ಕೊಲೆಸ್ಟ್ರಾಲ್ ಅಲ್ಲಿ ವ್ಯತ್ಯಾಸ ಕಂಡು ಬರುವಂಥದ್ದು. ಈ ರೀತಿ ಯಾವುದೇ ಗ್ರಾಹಕರು ಕೂಡ ಸೊ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸ್ಟ್ರೆಂತ್ ಅಂಡ್ ಸ್ಟ್ಯಾಮಿನಾ ಕಡಿಮೆ ಆಗ್ತಿದೆ ಅಂತ ಅನಿಸಿದ್ರೆ ಆ ಹಾರ್ಟ್ ಮಸಲ್ಸ್ಗೆ ಸ್ಟ್ರೆಂಥನ್ ಮಾಡೋದಕ್ಕೆ ನಮ್ಮ ಉತ್ಪನ್ನ ಕಾರ್ಡಿಯೋ ಆಕ್ಟಿವ್ ನಮ್ಮ ಸಹಾಯಕ್ಕೆ ನಿಲ್ಲುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ, ರಕ್ತದ ಒತ್ತಡವನ್ನು ನಿಭಾಯಿಸ್ತಾ, ಹೃದಯದ ಮಾಂಸಖಂಡಗಳಿಗೆ ಬೇಕಾದಂತಹ ಒತ್ತಡವನ್ನ ಕಡಿಮೆ ಮಾಡಿ ಅಂಡ್ ಆತಂಕವನ್ನ ಕಡಿಮೆ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಸ್ಟ್ರೆಂತ್ ಅನ್ನ ಕೊಡೋದ್ರಲ್ಲಿ ಈ 6 ಮೂಲಿಕೆಗಳಿಂದ ಉತ್ಪಾದನೆ ಮಾಡಿದಂತಹ ಈ ಉತ್ಪನ್ನ ವಿಶೇಷವಾಗಿ ನಮ್ಮ ಸಹಾಯಕ್ಕೆ ನಿಲ್ಲುವಂಥದ್ದು ಸ್ನೇಹಿತರೆ. ಅರ್ಜುನ, ಸೊ ಇದರಲ್ಲಿರುವಂತಹ ಒಂದು ಕೋ ಎನ್ಝೈಮ್ ಕ್ಯೂಟೆನ್ ಅನ್ನುವಂತಹ ಒಂದು ಅಂಶ ಒಂದು ಟಾನಿಕ್ ನಂತೆ ವರ್ತಿಸೋದ್ರಿಂದ ಹಾರ್ಟ್ ಮಸಲ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ. ಇನ್ನು ಗುಗ್ಗುಲು, ಅಶ್ವಗಂಧ, ಗೊಟುಕುಲ, ಶಂಖವಸ್ಮ ಅಂಡ್ ಅನಾರ್ನಂತಹ ಅಂಶಗಳು ಇದರಲ್ಲಿ ಒಳಗೊಂಡಿರೋದ್ರಿಂದ ಸೊ ಈ ಹಾರ್ಟ್ ಮಸಲ್ಸ್ಗೆ ಸೊ ಸ್ಟ್ರೆಂತ್ ಕೊಡ್ತಾ, ಬ್ಲಾಕೇಜ್ ಆಗದ ಹಾಗೆ ತಡೆಗಟ್ಟುವಂತಹ ಒಂದು ಗುಣಲಕ್ಷಣಗಳನ್ನು ತೋರಿಸ್ಕೊಡ್ತಾ, ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಪರಿಚಲನೆ ಅಥವಾ ರಕ್ತ ಚಲಾವಣೆ ಸರಿಯಾದ ರೀತಿಯಲ್ಲಿ ಸಕ್ರಮವಾಗಿ ನಡೆಯುವ ಹಾಗೆ ನೋಡ್ಕೊಳ್ಳೋದಕ್ಕೆ ಅಂಡ್ ರಕ್ತನಾಳಗಳು ಶುದ್ಧೀಕರಣ ಮಾಡೋದಕ್ಕೆ ನಮಗೆ ಇದು ಹೆಲ್ಪ್ ಆಗುವಂಥದ್ದು. ಪ್ರತಿನಿತ್ಯ ಊಟಕ್ಕಿಂತ ಮುಂಚೆ 1 ಅಥವಾ 2 ಟ್ಯಾಬ್ಲೆಟ್ಗಳನ್ನು ಸೇವಿಸೋದ್ರಿಂದ ಈ ಪ್ರಯೋಜನಗಳನ್ನು ಪಡಿಬಹುದು. ಹೃದಯಕ್ಕೆ ಬೇಕಾದ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಒಂದು ಹತೋಟಿಯಲ್ಲಿಡುವಂಥದ್ದು, ವೃದ್ಧಿಸುವಂಥದ್ದು, ಅದರ ಜೊತೆಗೆ ರಕ್ತದ ಒತ್ತಡವನ್ನು ನಿಭಾಯಿಸುವುದಕ್ಕೆ ಈ ಉತ್ಪನ್ನ ನಮ್ಮ ಸಹಾಯಕ್ಕೆ ನಿಲ್ಲಲಿದೆ ಸ್ನೇಹಿತರೆ. ಸೊ ನೆನಪಿರಲಿ, ಸೊ ಈ ಎರಡೂ ಉತ್ಪನ್ನಗಳು ಮುಖ್ಯವಾಗಿ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಗ್ರಾಹಕರಿಗೆ ನಾವು ಹೆಚ್ಚು ಪ್ರಮೋಟ್ ಮಾಡೋದಕ್ಕೆ ನಾವು ಟ್ರೈ ಮಾಡಬಹುದು. ಹೆಚ್ಚು ನಾವು ಇದರ ಬಗ್ಗೆ ತಿಳಿಸೋದಕ್ಕೆ ನಾವು ಪ್ರಯತ್ನ ಪಡೋಣ. ಇವೆರಡೂ ಪ್ರಾಡಕ್ಟ್ಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೃದಯ ಸಂಬಂಧಿ ಆರೋಗ್ಯದಲ್ಲಿ ಕಾಪಾಡಿಕೊಳ್ಳೋದಕ್ಕೆ. ಇದು ಕೂಡ
12 ವರ್ಷದ ಮೇಲ್ಪಟ್ಟು ನಾವು ಖಂಡಿತ ನಮ್ಮ ಗ್ರಾಹಕರಿಗೆ ಹೇಳಬಹುದು. ಅದಕ್ಕೋಸ್ಕರ ಮಕ್ಕಳಿಗೆ, ವೃದ್ಧರಿಗೆ, ವಯಸ್ಕರಿಗೆ ಅತಿಯಾದ ಒಂದು ಕೆಲಸದ ಒತ್ತಡದಿಂದ ಈ ರೀತಿ ಅಂಶಗಳು ಕಂಡು ಬಂದಲ್ಲಿ ಸೊ ಈ ರೀತಿ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ, ದೂರ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಾವು ಇದನ್ನು ರೆಕಮೆಂಡ್ ಮಾಡಬಹುದು. ಊಟಕ್ಕಿಂತ ಮುಂಚೆ 30 ನಿಮಿಷಗಳ ಮುಂಚೆ ಈ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೇಳಿ. ಸೊ ಅಟ್ಲೀಸ್ಟ್ 1 ತಿಂಗಳು 3 ತಿಂಗಳು ಸತತವಾಗಿ ಬಳಸೋದಕ್ಕೆ ಹೇಳಿ, ಒಂದು ಒಳ್ಳೆಯ ವ್ಯತ್ಯಾಸವನ್ನ ಅವರು ಕಂಡುಕೋಬಹುದು. ಸೊ ಒಂದು ಕಡೆ ಸ್ನೇಹಿತರೆ ಹೃದಯ ಸಂಬಂಧಿ ಆರೋಗ್ಯ, ಇನ್ನೊಂದು ಕಡೆ ನಾವು ವಿಶೇಷವಾಗಿ ಚರ್ಚೆ ಮಾಡಲೇಬೇಕಾಗಿರೋದು ವಿಶೇಷವಾಗಿ ಚರ್ಚೆ ಮಾಡಲೇಬೇಕಾಗಿರೋದು ಮಾನಸಿಕ ಕಾಯಿಲೆಗಳು. ಇವತ್ತಿರುವಂತಹ ನಮ್ಮ ದೇಶದ ಪಾಪ್ಯುಲೇಷನ್ ಏನಿದೆ, 135 ಕೋಟಿ ಜನಸಂಖ್ಯೆಯಲ್ಲಿ ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು 25-27 ಕೋಟಿ ಜನ ಒಂದಲ್ಲ ಒಂದು ರೀತಿ ಮಾನಸಿಕ ಕಾಯಿಲೆಗಳಿಂದ ಅಸ್ವಸ್ಥರಾಗಿದ್ದಾರೆ. ಸೊ ಮಾನಸಿಕ ಖಿನ್ನತೆ ಆಗಿರಬಹುದು, ಅದೇ ರೀತಿ ಡಿಪ್ರೆಷನ್ ಆಗಿರಬಹುದು, ಅದೇ ರೀತಿ ತಳಮಳ, ಆಂಗ್ಸೈಟಿ, ಆತಂಕಕ್ಕೆ ಒಳಗಾಗೋದು, ಈ ರೀತಿ 10 ಹಲವು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಪ್ರಮೇಯದಲ್ಲಿ ನಮಗೆ ವಿಶೇಷವಾಗಿ ಮೋದಿ ಕೇರ್, ನಮಗೆ ಬ್ರಾಹ್ಮಿ ಹಾಗೂ ಬ್ರೈನ್ ಆಕ್ಟಿವ್ ನಂತಹ ಅಂಶಗಳನ್ನ ನಮಗೆ ಇಲ್ಲಿ ಮೋದಿ ಕೇರ್ ಒದಗಿಸಿಕೊಟ್ಟಿದೆ. ಆ ಒಂದು ನಿಟ್ಟಲ್ಲಿ ನೋಡೋದಾದ್ರೆ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ರಾಹ್ಮಿ ಅದರ ಒಂದು ರೋಲ್ ಏನಾಗುತ್ತೆ, ಬ್ರೈನ್ ಆಕ್ಟಿವ್ ಅದರ ರೋಲ್ ಏನಾಗುತ್ತೆ, ಯಾವ ರೀತಿ ನಾವು ಅದನ್ನ ಹೇಳಬೇಕು, ಗ್ರಾಹಕರಿಗೆ ತಿಳಿಸ್ಕೊಡ್ಬೇಕು. ಬನ್ನಿ ಚರ್ಚೆ ಮಾಡೋಣ, ಅದು ಮುಗಿಸಿದ ನಂತರ ತದನಂತರ ನಾವು ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾನು ಇವತ್ತು ಮಾತನಾಡೋದಕ್ಕೆ ಇಷ್ಟಪಡೋದು ಹೇಳಬೇಕು ಅಂತ ಹೇಳಿದ್ರೆ ಬ್ರಾಹ್ಮಿ. ಸೊ ಸಾಕಷ್ಟು ಜನರು ಮಕ್ಕಳಿಗೆ ಏಕಾಗ್ರತೆ ಕೊರತೆ, ವೃದ್ಧರಿಗೆ ಏಕಾಗ್ರತೆ ಕೊರತೆ, ಸೊ ಸಾಧಾರಣವಾಗಿ ನೋಡ್ತಿರ್ತೀವಿ. ಅದೇ ರೀತಿ ಮಾನಸಿಕ ಒತ್ತಡದಿಂದ ತೊಳಲಾಟ ಸಾಕಷ್ಟು ಜನರಲ್ಲಿ ಕಂಡು ಬರುವಂತದ್ದು. ಈ ರೀತಿ ಇರುವಂತಹ ಸಮಸ್ಯೆಗಳನ್ನು ನಿಭಾಯಿಸುವುದಕ್ಕೆ ಮಕ್ಕಳಾಗಿರಬಹುದು, ವಯಸ್ಕರಾಗಿರಬಹುದು, ವಿದ್ಯಾಭ್ಯಾಸದಲ್ಲಿ ಫೋಕಸ್ ಮಾಡುವಂತಹ ಅಂಶಗಳು ಯಾರೇ ಆಗಿರಬಹುದು, ಸೊ ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ನೀವು ಮೆದುಳಿಗೆ ಚುರುಕುತನ ತುಂಬುವುದು, ಜ್ಞಾಪಕ ಶಕ್ತಿಯ ಕೊರತೆ ಇದ್ದಲ್ಲಿ ಅದನ್ನ ವೃದ್ಧಿಸಿಕೊಳ್ಳುವಂತಹ ಒಂದು ಕೆಲಸ, ಏಕಾಗ್ರತೆಯನ್ನು ವೃದ್ಧಿಸೋದಿಕ್ಕೆ ಬೇಕಾದಂತಹ ಗುಣಗಳು ನಮ್ಮ ಪ್ರಕೃತಿಯಲ್ಲಿ ಬ್ರಾಹ್ಮಿ ಅನ್ನುವಂತಹ ಒಂದು ಪ್ರಾಡಕ್ಟ್ ಅಲ್ಲಿ ಸಿಗುವಂತದ್ದು. ನಮ್ಮ ಆಲೋಚನೆಗಳಲ್ಲಿ ಒಂದು ಒಳ್ಳೆಯ ಕ್ಲಾರಿಟಿ, ಏಕಾಗ್ರತೆಯನ್ನು ವೃದ್ಧಿಸುವಂತದ್ದು, ಫೋಕಸ್ ಇಂಪ್ರೂವ್ ಮಾಡುವಂತದ್ದು. ಸೊ ಇಂತಹ ಒಂದು ಗುಣಗಳನ್ನ ನಮಗೆ ಬ್ರಾಹ್ಮಿಯ ಮೂಲಕ ಸಿಗುವಂತದ್ದು. ಯಾವ ರೀತಿ ಇದು ಒದಗಿಸಿಕೊಡುತ್ತೆ, ನಮ್ಮ ಮೆದುಳು ಹಾಗೂ ಮೆದುಳಿಗೆ ಸಂಬಂಧಪಟ್ಟ ನರನಾಡಿಗಳನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡೋದ್ರ ಮೂಲಕ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದನ್ನ ಸೊ ವೃದ್ಧಿಸುವುದ್ರ ಮೂಲಕ, ಅದರ ಒಂದು ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡೋದ್ರ ಮೂಲಕ ನಮಗೆ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಅದೇ ರೀತಿ ಸೊ ಈ ಇಂಟೆಲಿಜೆನ್ಸ್ ಕೋಶಂಟ್, ನಮ್ಮ ಆಲೋಚನಾ ಶಕ್ತಿ, ಕಲಿಕೆಯ ವಿಧಾನ ಅಂಡ್ ಗ್ರಾಸ್ಪಿಂಗ್ ಪವರ್ ಹಾಗೂ ಮೆದುಳಿನ ಚುರುಕುತನ ವೃದ್ಧಿ ಮಾಡ್ತಾ ನಮ್ಮ ದೇಹ ಹಾಗೂ ಮೆದುಳಿಗೆ ಚೈತನ್ಯ ತುಂಬುವುದರಲ್ಲಿ ಬ್ರಾಹ್ಮಿ ವಿಶೇಷವಾದ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ. ಇದನ್ನ ಬಳಸುವ ಅಥವಾ ಈ ಪ್ರಯೋಜನಗಳನ್ನು ಪಡೆಯಲು ಇಚ್ಛಿಸುವಂತಹ ವ್ಯಕ್ತಿಗಳು ಒಂದು ಬ್ರಾಹ್ಮಿ ಟ್ಯಾಬ್ಲೆಟ್ ಒಮ್ಮೆಗೆ ತಗೋಬಹುದು, 1 ಅಥವಾ 2 ಟ್ಯಾಬ್ಲೆಟ್ ಅನ್ನು ಪ್ರತಿನಿತ್ಯ ಊಟದ ನಂತರ ನೀವು ಇದನ್ನು ಸೇವಿಸಬಹುದು ಸ್ನೇಹಿತರೆ. ಸೊ 12 ವರ್ಷದ ಮೇಲ್ಪಟ್ಟು ಇರುವಂತಹ ಸೊ ಯಾವುದೇ ವಿದ್ಯಾರ್ಥಿಗಳಿಗೆ, ವಯಸ್ಕರಿಗೆ, ಈವನ್ ವೃದ್ಧರಿಗೂ ಕೂಡ ಕೊಡಬಹುದು, ಯಾರು ಬೇಕಾದ್ರೂ ಇದನ್ನ ತಗೋಬಹುದು. ಬ್ರಾಹ್ಮಿ ಅನ್ನುವಂತಹ ವಿಶೇಷವಾದ ಒಂದು ವರದಾನ ಈ ಟ್ಯಾಬ್ಲೆಟ್ ಮೂಲಕ ನಮ್ಮ ಮುಂದೆ ಬಂದಿದೆ. ಸೊ ಇದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ವಯಸ್ಸಿಗೆ ಸಂಬಂಧಪಟ್ಟ ಮಾನಸಿಕ ಕಾಯಿಲೆಗಳು, ವಯಸ್ಸಿಗೆ ಸಂಬಂಧಪಟ್ಟ ಮೆದುಳಿನ ಅಸ್ವಸ್ಥತೆ, ವಯಸ್ಸಿಗೆ ಸಂಬಂಧಪಟ್ಟ ಜ್ಞಾಪಕ ಕುಂದು ಕೊರತೆ, ಜ್ಞಾಪಕ ಶಕ್ತಿಯ ಕುಂದು ಕೊರತೆ, ಮೆದುಳಿನ ಜೀವಕೋಶಗಳು ತನ್ನ ಒಂದು ತೇಜಸ್ಸನ್ನ ಕಳೆದುಕೊಳ್ಳುವಂತಹ ಅಂಶದಲ್ಲಿ ಬ್ರೈನ್ ಆಕ್ಟಿವ್ ಅನ್ನುವಂತಹ ಇನ್ನೊಂದು ಉತ್ಪನ್ನವನ್ನು ನಾವು ವಿಶೇಷವಾಗಿ ನಾವು ಮಾತನಾಡ್ಕೋಬಹುದು ಆ ಪ್ರಮೇಯದಲ್ಲಿ ನೋಡೋದಾದ್ರೆ. ಸೊ ಈ ಒಂದು ಮೆಮೊರಿ ಹಾಗೂ ಫೋಕಸ್ ಅನ್ನು ವೃದ್ಧಿಸುವುದರಲ್ಲಿ ನಮಗೆ ಬ್ರೈನ್ ಆಕ್ಟಿವ್ ಅನ್ನುವಂತಹ ಒಂದು ಉತ್ಪನ್ನ ನಾವಿಲ್ಲಿ ಮಾತನಾಡಬೇಕಾಗತ್ತೆ. ತುಂಬಾ ಜನ ನೋಡಿರ್ತೀರಾ, ಅಧಿಕವಾದ ಕೆಲಸದ ಒತ್ತಡದಿಂದ ನಿಮ್ಮ ಮೆದುಳಿನ ಜೀವಕೋಶಗಳು ತನ್ನ ತೇಜಸ್ಸನ್ನ ಕಳ್ಕೊಳ್ತಾ ಹೋಗುತ್ತೆ. ಅದರ ಜೊತೆಗೆ ಈವಾಗ ಯಾವಾಗ ಮೆದುಳಿನ ಜೀವಕೋಶಗಳು ತೇಜಸ್ಸು ಕಳ್ಕೊಳ್ಳುತ್ತೋ ಒತ್ತಡವನ್ನು ನಿಭಾಯಿಸೋದು ಭಾರಿ ಕಷ್ಟ ಆಗುತ್ತೆ, ಚುರುಕುತನ ಕಡಿಮೆ ಆಗುತ್ತೆ, ಆಲೋಚನೆಗಳನ್ನು ಸದೃಢವಾಗಿ ಮಾಡೋದಕ್ಕೆ ಕಷ್ಟ ಆಗ್ಬಹುದು. ಸೊ ಈ ಒಂದು ನಿಟ್ಟಲ್ಲಿ ಬ್ರಾಹ್ಮಿ ಇದುವರೆಗೂ ನಾವು ಮಾತನಾಡಿದ್ವಿ, ಈ ಬ್ರೈನ್ ಆಕ್ಟಿವ್ ಅಲ್ಲೂ ಕೂಡ ವಿಶೇಷವಾಗಿ ಮೊದಲನೇ ಅಂಶ ಬ್ರಾಹ್ಮಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಮನಸ್ಸನ್ನ ಹಾಗೂ ಮೆದುಳನ್ನ ಶಾಂತ ಪ್ರಕೋಪದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ನಮಗೆ ಜಿಂಗೋ ಬೈಲೋಬಾ ಅನ್ನುವಂತಹ ಅಂಶ ಇದರಲ್ಲಿ ನಮಗೆ ಸಿಗೋದ್ರಿಂದ ನಮಗುಂಟಾಗುವಂತಹ ಆಲಸಿತನ,
ಒತ್ತಡ ಸ್ಟ್ರೆಸ್ ಮೆಂಟಲ್ ಟೆನ್ಷನ್ ಅದರಿಂದ ಉಂಟಾಗುವಂತಹ ತಲೆನೋವು ಅವುಗಳನ್ನು ಕಡಿಮೆ ಮಾಡುವುದರಲ್ಲೂ ಕೂಡ ನಮಗೆ ವಿಶೇಷವಾಗಿ ಲಾಭ ಪಡಿಬಹುದು. ಅಂಡ್ ರೋಸ್ ಮೇರಿ ಅಂತಹ ಅಂಶಗಳು ಇದರಲ್ಲಿ ಇರೋದ್ರಿಂದ ನಮಗೆ ಬೇಕಾದಂತಹ ಒಂದು ಒಳ್ಳೆಯ ಮೂಡ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಹಾಗೂ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ಮೆಮೊರಿ ಹಾಗೂ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸೋದಕ್ಕೆ ನಮಗೆ ಈ ಅಂಶಗಳು ನಮಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಮೆದುಳಿನ ಜೀವಕೋಶಗಳು ಹಾಗೂ ನರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕನೆಕ್ಷನ್ ಸೃಷ್ಟಿಯಾಗುವುದರಲ್ಲಿ ಹಾಗೂ ಆ ಕೆಲಸ ಕಾರ್ಯಗಳು ಸಕ್ರಮವಾಗಿ ನಡೆಯೋದರಲ್ಲಿ ಟ್ರಾನ್ಸ್ಮಿಷನ್ ಮೆಸೇಜ್ ಟ್ರಾನ್ಸ್ಮಿಷನ್ ಚೆನ್ನಾಗಿ ನಡೆಯುವುದರಲ್ಲಿ ನಮಗೆ ವಿಶೇಷವಾಗಿ ಸೋಯಾ ಲಸಿ ತಿಂದಂತಹ ಅಂಶಗಳು ಕೂಡ ನಮಗಿಲ್ಲಿ ಸಹಾಯಕ್ಕೆ ನಿಲ್ತಾ ಇದೆ. ಸೊ ಅಂತಹ ಒಂದು ನಿಟ್ಟಲ್ಲಿ ನೋಡೋದಾದ್ರೆ ಯಾವುದೇ ವ್ಯಕ್ತಿಗಳು 18 ವರ್ಷಕ್ಕೆ ಮೇಲ್ಪಟ್ಟು ಈ ಬ್ರೈನ್ ಆಕ್ಟಿವ್ ನ ಸಹಾಯ ತಗೋಬಹುದು. ಬಿಸ್ನೆಸ್ ಟೆನ್ಷನ್ ಇರೋರು, ಬಿಸ್ನೆಸ್ ಅನ್ನ ಮಾಡುವಂತಹವರು ಹಾಗೂ ಮೆಂಟಲಿ ತುಂಬಾ ಸ್ಟಬಲ್ ಆಗಿರಬೇಕು, ಜ್ಞಾಪಕ ಶಕ್ತಿಯ ಕೊರತೆಯನ್ನು ನೀಗಿಸಿಕೊಳ್ಳೋರು ಹಾಗೂ ಮೆದುಳನ್ನ ತುಂಬಾ ಸ್ವಚ್ಛವಾಗಿ ಆಲೋಚನೆಗಳನ್ನ ಕ್ಲಾರಿಟಿ ಹೊಂದುವಂಥವ್ರು, ಫೋಕಸ್ ಮಾಡಬೇಕು ಅಂತ ಅನ್ಕೊಳ್ಳೋರು ಪ್ರತಿಯೊಬ್ಬರು ಕೂಡ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಒಂದೊಳ್ಳೆಯ ನಿರ್ಧಾರ ಬ್ರೈನ್ ಆಕ್ಟಿವ್ ಅನ್ನ ಸೇವನೆ ಮಾಡೋದು. ಸ್ನೇಹಿತರೆ, ಇದನ್ನು ಕೂಡ ನಾವು ಊಟದ ನಂತರ ಇದನ್ನ ಬೆಳಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ತೆಗೆದುಕೋಬಹುದು. ಅಂಡ್ ವಯಸ್ಕರು ನಾನು ಹೇಳಿದ ಹಾಗೆ 18 ವರ್ಷದ ಮೇಲ್ಪಟ್ಟು ನೀವು ಈ ಉತ್ಪನ್ನವನ್ನ ನೀವು ರೆಕಮೆಂಡ್ ಮಾಡುವಂಥದ್ದು. ಈ ಪ್ರಾಡಕ್ಟ್ ನ ಒಂದು ವಿಶೇಷತೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರ ಪ್ರಯೋಜನಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತಷ್ಟು ಮಾಹಿತಿಗೆ ನೀವು ಹೆಚ್ಚು ಹೆಚ್ಚು ಈ ಒಂದು ಮೆಟೀರಿಯಲ್ಸ್ ಅನ್ನ ನೋಡಿ ಅಂಡ್ ಹೆಚ್ಚು ಹೆಚ್ಚು ಪ್ರಮೋಟ್ ಮಾಡಿ ಈ ಒಂದು ಉತ್ಪನ್ನದಲ್ಲಿ ಬ್ರಾಹ್ಮಿ, ಸೋಯಾ, ರೋಸ್ಮೆರಿ ಹಾಗೂ ಜಿಂಗೋ ಬೈಲೋಬಾದಂತಹ ನಾಲ್ಕು ಅಂಶಗಳ ಸಮ್ಮಿಲನ ಇಷ್ಟು ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ. ಅದಕ್ಕೋಸ್ಕರ ನಮ್ಮ ಬ್ರೈನ್ ಆಕ್ಟಿವ್ ಅಥವಾ ಬ್ರೈನ್ ಫಂಕ್ಷನ್ಸ್ಗೆ ಈ ಎರಡೂ ಪ್ರಾಡಕ್ಟ್ಗಳನ್ನು ವಿಶೇಷವಾಗಿ ನಾವು ನೆನಪಲ್ಲಿಟ್ಕೋಬಹುದು ಸ್ನೇಹಿತರೆ. ಒಂದು ಕಡೆ ಬ್ರಾಹ್ಮಿ, ಇನ್ನೊಂದು ಕಡೆ ಬ್ರೈನ್ ಆಕ್ಟಿವ್. ಸೊ ಸ್ನೇಹಿತರೆ, ಇಷ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಯಲು ಇಚ್ಛಿಸುವಂತಹ ಒಂದು ಎರಡು ಕ್ಯಾಟಗರಿ ಪ್ರಾಡಕ್ಟ್ ಅನ್ನು ಹೇಳಿದ್ದೀನಿ. ಒಂದೆಡೆ ನಾವು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ನಾವು ಮಾತಾಡ್ಕೊಂಡ್ವಿ, ಇನ್ನೊಂದೆಡೆ ನಾವು ನೋಡಿದ್ರೆ ಬ್ರೈನ್ ಆಕ್ಟಿವ್ ಬಗ್ಗೆ ನಾವು ಮಾತಾಡ್ಕೊಂಡ್ರಿ. ನಿಮಗೆ ಈ ಒಂದು ಕಾರ್ಯಕ್ರಮ ಉಪಯೋಗಕ್ಕೆ ಬಂದಿದೆ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮ ಎಂಡ್ ಮಾಡೋದಕ್ಕಿಂತ ಮುಂಚೆ ಯೇಸ್ ಮರಿಬೇಡಿ, ಕೆಲವೇ ಕೆಲವು ದಿನಗಳು, ಇನ್ನ 2 ದಿನ ಮಾತ್ರ ಇದೆ. ನೀವು ಲಾಯಲ್ಟಿ ಮಾಡಿಲ್ಲ ಅಂದ್ರೆ ಲಾಯಲ್ಟಿ ಕಂಪ್ಲೀಟ್ ಮಾಡಿಕೊಡಿ, ಬಿಸ್ನೆಸ್ ಆಫರ್ಸ್ ಉಪಯೋಗ ಪಡ್ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ನಾಳೆ ಭೇಟಿ ಆಗೋಣ ಮತ್ತೊಂದು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ನಾಳೆ ಭೇಟಿ ಆಗ್ತೀನಿ ಇನ್ನೊಂದು ಟಾಪಿಕ್ ನೊಂದಿಗೆ.